निर्माय गणनाथाय निर्ममाय शिवात्मने व्याघ्रवाहनयुक्ताय महदेश्वर नमोस्तुते। ಮಲೆ ಮಹದೇಶ್ವರ ಬೆಟ್ಟದ ಪಕ್ಕದಲ್ಲಿ ಒಂದು ಊರು ರಾಮಾಪುರ. ಈ ಊರಲ್ಲಿ ಒಂದು ಪುಟ್ಟ ಸಂಸಾರ. ಕಾಳಮ್ಮ ಮನೆ ಯಜಮಾನಿ. ಈಕೆ ತುಂಬಾ ಘಾಟಿ. ಚೂರಿ ಚಿಕ್ಕಣ್ಣ, ಹೆಸರಿಗಷ್ಟೇ ಚೂರಿ ಚಿಕ್ಕಣ್ಣ. ಹೆಂಡತಿ ಸೀರೆ ಲಂಗ ಒಕ್ಕೊಂಡು ಹೆಂಡತಿ ಹೇಳದಾಗಿ ಕೇಳ್ಕೊಂಡಿರೋ ಅಮ್ಮ ಅವ್ರ ಗಂಡ ಶಂಕರ. ಕಾಳಮ್ಮ ಮತ್ತು ಚೂರಿ ಚಿಕ್ಕಣ್ಣನವರ ಒಬ್ಬನೇ ಮಗ, ಮಹದೇಶ್ವರನ ಪರಮ ಭಕ್ತ ಗಿರಿಜಾ. ಶಂಕರನ ಹೆಂಡತಿ, ಗಂಡನಿಗೆ ತಕ್ಕ ಹೆಂಡತಿ. ಮದುವೆಯಾಗಿ 5 ವರ್ಷ ಕಳೆದರೂ ಪಾಪ ಇನ್ನೂ ಮಕ್ಕಳಾಗಿಲ್ಲ. ಮಹದೇಶ್ವರ ನನಗೆ ಸಂತಾನ ಭಾಗ್ಯವನ್ನ ಕೊಟ್ಟೇ ಕೊಡ್ತಾನೆ ಅನ್ನೋ ನಂಬಿಕೆಯಿಂದ ಕಾಲ ದೂಡ್ತಿದ್ದಾಳೆ ಈ ಗಿರಿಜಾ. ತನ್ನ ಸೊಸೆ ಬಂಜೆ ಈಕೆಗೆ ಮಕ್ಕಳಾಗೋದಿಲ್ಲ ಅಂತ ತಿಳ್ಕೊಂಡಿರೋ ಕಾಳಮ್ಮ ಗಿರಿಜಾಳನ್ನ ಯಾವಾಗಲೂ ನಿಂದಿಸ್ತಾ ಇರ್ತಾಳೆ. ಧೃತಿಗೆಡದ ಗಿರಿಜಾ ಶಂಕರ ದಂಪತಿಗಳು ನಮಗೊಂದು ಸಂತಾನ ನೀಡಪ್ಪ ಅಂತ ನಮ್ಮ ಮಾಯಕಾರ ಮಹಾದೇವನನ್ನ ಪ್ರತಿಕ್ಷಣವೂ ಬೇಡ್ತಾ ಇದ್ದಾರೆ. ಆ ಮಹಾದೇವ ಈ ದಂಪತಿಗಳಿಗೆ ಸಂತಾನ ಭಾಗ್ಯ ನೀಡ್ತಾನಾ ಇಲ್ವಾ ನೀವೇ ನೋಡಿ. ಹತ್ತೋಣ ಬನ್ನಿರು ಮಾದಪ್ಪನ ಬೆಟ್ಟ ಹತ್ತೋಣ ಬನ್ನಿರು ಭಕ್ತಿಯಿಂದ ಧ್ಯಾನ ಮಾಡಿ ಭಕ್ತರೆಲ್ಲ ಒಂದುಗೂಡಿ 77 ಮಲೆ ಅಪ್ಪ ಮಾದಪ್ಪನ ಬೆಟ್ಟ ಹತ್ತೋಣ ಬನ್ನಿರು ಮಾದಪ್ಪನ ಬೆಟ್ಟ ಹತ್ತೋಣ ಬನ್ನಿರು ಮೊದಲ ಪೂಜೆ ಮಾಡಿ ಸಾಲು ಬೆಟ್ಟ ಸರದಾರನ ಲೀಲೆಗಳನ್ನು ಹಾಡಿ ಡೋಲು ತಮಟೆ ವಾದ್ಯಕ್ಕೆ ಎಲ್ಲರೂ ಕುಣಿದಾಡಿ ಬೆಟ್ಟ ಹತ್ತೋಣ ಬನ್ನಿರು ಮಾದಪ್ಪನ ಬೆಟ್ಟ ಹತ್ತೋಣ ಬನ್ನಿರು ಒಡೆಯನ ಹೆಜ್ಜೇನು ಮಲೆ ಪ್ರಭುವಿನ ಹೆಜ್ಜೆ ಹೆಜ್ಜೆಗೂ ನೆನೆದು ಉಘೆ ಉಘೆ ಎನ್ನೋಣ ಮಾದಪ್ಪನ ಎಣ್ಮಜ್ಜನ ಸೇವೆಯನ್ನು ಮಾಡಲು ಬೆಟ್ಟ ಹತ್ತೋಣ ಬನ್ನಿರು ಮಾದಪ್ಪನ ಬೆಟ್ಟ ಹತ್ತೋಣ ಬನ್ನಿರು ಬೆಟ್ಟ ಹತ್ತೋಣ ಬನ್ನಿರು ಮಾದಪ್ಪನ ಬೆಟ್ಟ ಹತ್ತೋಣ ಬನ್ನಿರು
ಕರ್ತೃಗೆಯ ಗುಡಿಯವನ ನೋಡ ಬನ್ನಿರೋ. ನಾಗ ಸರ್ಪದ ಕಡೆಗೆ ನಲಿದಾಡುತ್ತಿರುವ ನಾಗಮಲೆ ಒಡೆಯನ ಬೇಡೋಣ ಬನ್ನಿರೋ. ಅರೆ ಬೆಟ್ಟ ಹತ್ತೋಣ ಬನ್ನಿರೋ ಮಾದಪ್ಪನ ಬೆಟ್ಟ ಹತ್ತೋಣ ಬನ್ನಿರೋ. ಗಿರಿ ಅಂದ ಮಾದಯ್ಯನ ಮಗ ಚಂದ ನಕ್ಕರೆ ಆನಂದ ಅವನ ನೋಡಲು ಬಲು ಚಂದ. ಮಾದಪ್ಪನ ವೈಭವವ ನೋಡಲು ಕಣ್ಣಿಂದ ಬೆಟ್ಟ ಹತ್ತೋಣ ಬನ್ನಿರು ಮಾದಪ್ಪನ ಬೆಟ್ಟ ಹತ್ತೋಣ ಬನ್ನಿರು. ಬನ್ನಿರು ಮಾದೇವನ ಬೆಟ್ಟ ಹತ್ತೋಣ ಬನ್ನಿರು. ನನ್ನ ಹೆಂಡತಿ ಸೀರೆಗೆ ಸೋಪು ತಿಕ್ಕಿ 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 ಈ ಸೋಪು ಕರ್ಗೋದಾಗ ನಾನು ಕರ್ಕೋಗ್ಬಿಟ್ಟೆ. ಅವಳು ಸೀರೆ ಬಗ್ಗಿದ್ರೆ ಬಗಿಬೇಕು, ಲಂಗ ಬಗ್ಗಿದ್ರೆ ಬಗಿಬೇಕು, ಇಲ್ಲೇ ಹೋದ್ರೆ ನಲ್ಲೇ ಸೀರೆ ಬಗ್ತಾ ಬಗ್ದು ಬಿಡ್ತಾಳೆ. ಮಾದೇಶ್ವರ, ಈ ರಾಕ್ಷಸಿ ಕೈಯಿಂದ ನಂಗೆ ಯಾವಾಗ ಪ ಮುಗ್ತಿ ಮಾದೇಶ್ವರ? ಗೊಣಗ್ತಾರಂಗಿತ್ತು? ಗೊಣಗ್ತಾ ಇಲ್ಲ ಕಣೆ, ನಿನ್ನ ಗುಣಗಾನ ಮಾಡ್ತಾ ಇದ್ದೆ. ಮಾದೇಶ್ವರ, ಹೇಳ್ತೇನೆ ಮಕ್ಕು, ಇವಳನ್ನ ಗಂಡದಾಗ ಅಲ್ಲ ಇವಳನ್ನ ಹೆಂಡತಿಯಾಗಿ ಮಾಡಪ್ಪ ಅಂತ ಕೇಳ್ಕೊತಾ ಇದ್ದೆ. ಸರಿ ಸರಿ, ಬೇಗ ಬೇಗ ಮುಗಿಸಿ. ಪ್ಯಾಟಿಗೆ ಹೋಗಿ ನಾಟಕ ನೋಡಕ್ಕ ಈ ಮೂತಿ ನಾಟಕ ಬೇರೆ ಕೇಳು, ಇನ್ನೂ ಒಂದ್ ರಾಶಿ ಬಟ್ಟೆ ಬಿದ್ದದೆ, ಬೇಗ ಬೇಗ ಮುಗಿಸು. ಏನೇ ನನ್ ಏನು ತೋರಿಸ್ಕೊಡ್ತೀನಿ ನೀನು? ಓಹ್, ನಾನೇ ನಿನ್ ಜವಾನ್ ಆದೇನೆ? ಓ ಅಯ್ಯೋ ಪಾಪ, ಅಂತ ಸುಮ್ಮನೆ ಇದ್ರೆ ನನ್ನ ಮೇಲೆ ಅಧಿಕಾರ ಚಲಾಯಿಸ್ತೀಯ ನೀನು? ಇನ್ನೊಂದು ಮಾತಾಡದೆ ಅಂದ್ರೆ ಇನ್ನು ಸಿಕ್ಕದಾಕ್ಬಿಡ್ತೇನೆ. ಹಂಗಂತ ಅನ್ನೋಕ ಆಗುತ್ತೆ? ಹಂಗೇನಾರ ಅಂದ್ರೆ ಬಟ್ಟೆ ಅಂದ್ರೆ ಹಿಂಡಿ ಕುಸ್ಕ. ಮಾದೇಶ್ವರ ನೋಡಪ್ಪ ನನ್ನ ಪರಿಸ್ಥಿತಿನ. ಮಾದೇಶ್ವರ ಏನ್ರಿ ಇವಾಗ ಬಂದ್ರಾ? ಪ್ರಯಾಣ ಎಲ್ಲ ಹೇಗಿತ್ತು? ಮಾದಪ್ಪಂದಯ್ಯ, ಏನೂ ತೊಂದರೆ ಆಗ್ಲಿಲ್ಲ, ದೇವ್ರ ದರ್ಶನ ಕೂಡ ಬಹಳ ಚೆನ್ನಾಗಿತ್ತು. ನೀನು ಬಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಓ ಶಂಕರ, ಇವಾಗ ಬಂದೆ ಕಣಮ್ಮ. ದೇವ್ರ ದರ್ಶನ ಆಗಾಯ್ತಪ್ಪ, ತುಂಬಾ ಚೆನ್ನಾಗಾಯ್ತಪ್ಪ, ತುಂಬಾ ಸಂತೋಷ. ಪ್ರತಿ ತಿಂಗಳು ತಪ್ಪದೆ ಎಣ್ಣೆ ಮಜಿನ ಸೇವೆ ಹೋಗಿ ಬರ್ತಾ ಇದ್ಯಾ. ಆ ಮಾದಪ್ಪ, ನೀನ್ ಯಾವಾಗ ಸಂತಾನ ಕರುಣಿಸ್ತಾನೋ ಅಪ್ಪ? ಯಾವಾಗ ಯಾರಿಗೆ ಏನ್ ಕೊಡ್ಬೇಕು ಅಂತ ಅವನ್ ತಾನೇ ಗೊತ್ತು. ಯಾವ ಕರ್ಣಿಸ್ತಾನ ಕರ್ಣಿಸ್ಲಿ, ಕಾಯದಷ್ಟೇ ನಮ್ ಕೆಲ್ಸ. ಅವನು ಸೇರಿದ್ದಪ್ಪ. ಸರಿ ಸರಿ, ಎಲ್ಲ ಒಳಗೆ ಬರ್ರಿ. ಗಿರ್ಜಾ, ಶಿವರಾತ್ರಿ ನಾನ್ ತೋಟಕ್ಕೆ ಹೋಗಿ ಶಿವ ಪೂಜೆ ಹೂಕಿಕೊಂಡ್ಬರ್ತೀನಿ. ನಾನು ಬರೋ ಅಷ್ಟರಲ್ಲಿ ನಿನ್ನ ಪೂಜೆ ಸಿದ್ಧ ಮಾಡ್ಕೊಂಡೆ. ಆಯ್ತಂತೆ, ಹಂಗೆ ಆಗಿ.
ಮುಂಜಾನೆ ಮಂಜಿನಲ್ಲಿ ಅರಳುತ್ತಿರುವ ಕುಸುಮಗಳೇ, ಕುಂಕುಮದ ತಾರೆಗಳಂತೆ ಹೊಳೆಯುತ್ತಿರುವ ಹೂವುಗಳೇ, ಮುಂಜಾನೆ ಮಂಜಿನಲ್ಲಿ ಅರಳುತ್ತಿರುವ ಕುಸುಮಗಳೇ, ಕುಂಕುಮದ ತಾರೆಗಳಂತೆ ಹೊಳೆಯುತ್ತಿರುವ ಹೂವುಗಳೇ. ಸೂರ್ಯಕಿರಣ ತಾಗದ ಮುನ್ನ ದುಂಬಿ ನಿಮ್ಮ ಮುಟ್ಟದ ಮುನ್ನ, ಸೂರ್ಯಕಿರಣ ತಾಗದ ಮುನ್ನ ದುಂಬಿ ನಿಮ್ಮ ಮುಟ್ಟದ ಮುನ್ನ, ಬನ್ನಿ 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 ಶಿವನ ಪಾದ ಸೇರಿ ಬನ್ನಿ, ದೇವ ಮಾದೇವನ ಕೊರಳಿಗೆ ಹಾರವಾಗಿ ಬನ್ನಿ, ಬನ್ನಿ 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 ಶಿವನ ಪಾದ ಸೇರಿ ಬನ್ನಿ, ದೇವ ಮಾದೇವನ ಕೊರಳಿಗೆ ಹಾರವಾಗಿ ಬನ್ನಿ. ಮುಂಜಾನೆ ಮಂಜಿನಲ್ಲಿ ಅರಳುತ್ತಿರುವ ಕುಸುಮಗಳೇ, ಕುಂಕುಮದ ತಾರೆಗಳಂತೆ ಹೊಳೆಯುತ್ತಿರುವ ಹೂವುಗಳೇ, ಮುಂಜಾನೆ ಮಂಜಿನಲ್ಲಿ ಅರಳುತ್ತಿರುವ ಕುಸುಮಗಳೇ, ಕುಂಕುಮದ ತಾರೆಗಳಂತೆ ಹೊಳೆಯುತ್ತಿರುವ ಹೂವುಗಳೇ. ಏಳು ಮಲೆಯ ಗುಡಿಯಲ್ಲಿ ಮಾದಪ್ಪನ ಬಳಿಯಲ್ಲಿ, ಘಮಘಮಿಸಿ ನಗೆ ಚೆಲ್ಲಿ ಪರಿಮಳವ ನೀವು ಚೆಲ್ಲಿ, ಬನ್ನಿ 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 ಮಾದೇವನ ಅಲಂಕರಿಸಿ ಬನ್ನಿ, ನಿಮ್ಮ ಗೆಳತಿಯರನ್ನೆಲ್ಲ ಬಿಡದೆ ಕರೆದು ತನ್ನಿ, ಬನ್ನಿ 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 ಮಾದೇವನ ಅಲಂಕರಿಸಿ ಬನ್ನಿ, ನಿಮ್ಮ ಗೆಳತಿಯರನ್ನೆಲ್ಲ ಬಿಡದೆ ಕರೆದು ತನ್ನಿ. ಮುಂಜಾನೆ ಮಂಜಿನಲ್ಲಿ ಅರಳುತ್ತಿರುವ ಕುಸುಮಗಳೇ, ಕುಂಕುಮದ ತಾರೆಗಳಂತೆ ಹೊಳೆಯುತ್ತಿರುವ ಹೂವುಗಳೇ, ಮುಂಜಾನೆ ಮಂಜಿನಲ್ಲಿ ಅರಳುತ್ತಿರುವ ಕುಸುಮಗಳೇ, ಕುಂಕುಮದ ತಾರೆಗಳಂತೆ ಹೊಳೆಯುತ್ತಿರುವ ಹೂವುಗಳೇ. ಬೆಟ್ಟದ ಸಾಲಲ್ಲಿ ಅರಳಿದ ಹೂಗಳೇ ಒಟ್ಟಿಗೆ ಬನ್ನಿರವ್ವ, ಸಡಗರದಿಂದ ಪರಿಮಳವನ್ನು ಹೊತ್ತು ತನ್ನಿರವ್ವ, ಮುಕ್ಕಣ್ಣ ಮಾದೇವನ ಮನಸ್ಸಿಗೆ ಉಲ್ಲಾಸ ತನ್ನಿರವ್ವ, ನಿಮ್ಮಯ ಜನ್ಮವ ಸಾರ್ಥಕ ಮಾಡಿ ಮುಕ್ತಿ ಪಡೆಯಿರವ್ವ, ಏಳು ಮಲೆಯ ಅಪ್ಪಾಜಿಯನು ಎಲ್ಲ ನೋಡಿರವ್ವ, ಏಳು ಮಲೆಯ ಅಪ್ಪಾಜಿಯನು ಎಲ್ಲ ನೋಡಿರವ್ವ, ಬೇಗ ಬೇಗ ಬಂದಿರವ್ವ ಸುವಾಸನೆ ತನ್ನಿರವ್ವ, ಅಂಧಗಾರ ಮಾದೇವನಿಗೆ ಗಂಧವನ್ನು ಸೂಸಿರವ್ವ, ಬನ್ನಿ 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 ಎಲ್ಲರೂ ನಗುತ್ತ ನಗುತ್ತ ಬನ್ನಿ, ಏಳು ಮಲೆಯ ಮಾದಪ್ಪನಿಗೆ ಶರಣು ಶರಣು ಎನ್ನಿ, ಬನ್ನಿ 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 ಎಲ್ಲರೂ ನಗುತ್ತ ನಗುತ್ತ ಬನ್ನಿ, ಏಳು ಮಲೆಯ ಮಾದಪ್ಪನಿಗೆ ಶರಣು ಶರಣು ಎನ್ನಿ. ಮುಂಜಾನೆ ಮಂಜಿನಲ್ಲಿ ಅರಳುತ್ತಿರುವ ಕುಸುಮಗಳೇ, ಕುಂಕುಮದ ತಾರೆಗಳಂತೆ ಹೊಳೆಯುತ್ತಿರುವ ಹೂವುಗಳೇ, ಮುಂಜಾನೆ ಮಂಜಿನಲ್ಲಿ ಅರಳುತ್ತಿರುವ ಕುಸುಮಗಳೇ, ಕುಂಕುಮದ ತಾರೆಗಳಂತೆ ಹೊಳೆಯುತ್ತಿರುವ ಹೂವುಗಳೇ. ಗಿರಿಜಾ, ಯಾಕೆ ಎಲ್ಲರೂ ಈಚೆ ನಿಂತಿದ್ದೀರಾ? ಸಾಂಬಾರ್ ಇಲ್ಲ, ಪೂಜೆಗೆ ಬಂದಿಲ್ಲ ಕಣ್ರಿ, ಅದಕ್ಕೆ ಕಾಯ್ತಾ ಇದ್ದೀನಿ. ಹೌದಾ? ಹಾಗಾದ್ರೆ ಹೂ ಇಟ್ಕೋ, ನಾನು ಕರ್ಕೊಂಡ್ ಬರ್ತೀನಿ. ಶಂಕರ ಸ್ವಾಮಿ ಬರ್ತಾವ್ರೆ. ಓ ನಮಸ್ಕಾರ ಸ್ವಾಮೀಜಿ, ನಾವು ನಿಮ್ದಾರಿನೇ ಕಾಯ್ತಾ ಇದ್ದೋ, ಬನ್ನಿ. ದಯವಿಟ್ಟು ಕ್ಷಮಿಸಿ, ಸ್ವಲ್ಪ ತಡವಾಯ್ತು. ಪರವಾಗಿಲ್ಲ, ಬನ್ನಿ ಸ್ವಾಮೀಜಿ. ಪೂಜೆಗೆಲ್ಲ ಅಣಿ ಆಗಿದೆಯಾ? ಎಲ್ಲ ಸಿದ್ಧ ಮಾಡಿದೀವಿ, ತಾವು ಗೋಲ್ದಾಗ ಮಾಡಿ. ಸರಿ ನಡೀರಿ. ಚೆಲ್ಲಾಟಗಾರ ಮಾದಯ್ಯ ಬಂದವನೆ ಪೂಜೆಗೆ ಅಣಿ ಮಾಡಿ, ಎಲ್ಲರ ಕಾಯುತ ಉಲ್ಲಾಸ ಇವ ಮಾಯ್ಕಾರ ಇವ ನೋಡಿ. ಚೆಲ್ಲಾಟಗಾರ ಮಾದಯ್ಯ ಬಂದವನೆ ಪೂಜೆಗೆ ಅಣಿ ಮಾಡಿ,
ಎಲ್ಲರ ಕಾಯುತ ಉಲ್ಲಾಸ ಇವ ಮಾಯಕಾರ ಇವ ನೋಡಿ ನಮ್ಮ ಮಾಯಕಾರ ಇವ ನೋಡಿ ಪಂಚೋದಕದಿ ಮಜ್ಜನ ಮಾಡಿಸಿ ಎಲ್ಲರೂ ಜೊತೆಗೂಡಿ ಪಂಚಪುಷ್ಪದಿ ಪರದೈವ ಮಾದೈಗೆ ಅರ್ಚಿಸಿ ನೀ ಹಾಡಿ ಪಂಚೋದಕದಿ ಮಜ್ಜನ ಮಾಡಿಸಿ ಎಲ್ಲರೂ ಜೊತೆಗೂಡಿ ಪಂಚಪುಷ್ಪದಿ ಪರದೈವ ಮಾದೈಗೆ ಅರ್ಚಿಸಿ ನೀ ಹಾಡಿ ಪಂಚಾಮೃತದಲ್ಲಿ ಅಭಿಷೇಕ ಮಾಡಿ ವರವನ್ನ ನೀವು ಬೇಡಿ ಪಂಚಾಮೃತದಲ್ಲಿ ಅಭಿಷೇಕ ಮಾಡಿ ವರವನ್ನ ನೀವು ಬೇಡಿ ಪಾರುಗಾಣಿಸೋ ಭವಪಾಶದಿಂದ ಶರಣೆಂದು ನೀವು ಬೇಡಿ ಪಾರುಗಾಣಿಸೋ ಭವಪಾಶದಿಂದ ಶರಣೆಂದು ನೀವು ಬೇಡಿ ಚೆಲ್ಲಾಟಗಾರ ಮಾದಯ್ಯ ಬಂದವನೆ ಪೂಜೆಗೆ ಅಣಿ ಮಾಡಿ ಎಲ್ಲರ ಕಾಯುತ ಉಲ್ಲಾಸ ಇವ ಮಾಯಕಾರ ಇವ ನೋಡಿ ನಮ್ಮ ಮಾಯಕಾರ ಇವ ನೋಡಿ ಪರಿಪೂರ್ಣ ನಿಷ್ಕಾಮ ಮಾದೈನ ಪಾದದಡಿ ಮನಸಾರ ಮನ ನೀಡಿ ಮೋಕ್ಷವ ಕರುಣಿಸಿ ಕಾಯೆಂದು ಹರುಷದಿ ಕೊಂಡಾಡಿ ಪರಿಪೂರ್ಣ ನಿಷ್ಕಾಮ ಮಾದೈನ ಪಾದದಡಿ ಮನಸಾರ ಮನ ನೀಡಿ ಮೋಕ್ಷವ ಕರುಣಿಸಿ ಕಾಯೆಂದು ಹರುಷದಿ ಕೊಂಡಾಡಿ ಶರಣವ ಪಿಡಿದೋರ ಬವಣೆಯನ್ನೆಲ್ಲ ಭರದಿಂದ ದೂರ ಮಾಡಿ ಶರಣವ ಪಿಡಿದೋರ ಬವಣೆಯನ್ನೆಲ್ಲ ಭರದಿಂದ ದೂರ ಮಾಡಿ ದುರಿತವನೀಗಿ ಪೊರೆಯುವ ಮಾದೇಶ ಹರಸುವ ಸಿರಿ ನೀಡಿ ದುರಿತವನೀಗಿ ಪೊರೆಯುವ ಮಾದೇಶ ಹರಸುವ ಸಿರಿ ನೀಡಿ ಚೆಲ್ಲಾಟಗಾರ ಮಾದಯ್ಯ ಬಂದವನೆ ಪೂಜೆಗೆ ಅಣಿ ಮಾಡಿ ಎಲ್ಲರ ಕಾಯುತ ಉಲ್ಲಾಸ ಇವ ಮಾಯಕಾರ ಇವ ನೋಡಿ ಚೆಲ್ಲಾಟಗಾರ ಮಾದಯ್ಯ ಬಂದವನೆ ಪೂಜೆಗೆ ಅಣಿ ಮಾಡಿ ಎಲ್ಲರ ಕಾಯುತ ಉಲ್ಲಾಸ ಇವ ಮಾಯಕಾರ ಇವ ನೋಡಿ ನಮ್ಮ ಮಾಯಕಾರ ಇವ ನೋಡಿ ನೋಡಿ ನಿಮ್ಮ ವ್ರತವನ್ನು ಮೆಚ್ಚಿ ಆ ಮಾದೇಶ್ವರ ನಿಮಗೆ ಸಂತಾನ ಭಾಗ್ಯವನ್ನು ಕರುಣಿಸುತ್ತಾನೆ ನೀವು ನೇಮ ನಿಷ್ಠೆಯಿಂದ ಆತನನ್ನು ಧ್ಯಾನ ಮಾಡಿ ಹಾಗೆ ಆಗಲಿ ಸ್ವಾಮೀಜಿ ಏನ್ ಧ್ಯಾನನೋ ಏನ್ ವ್ರತನೋ ನನ್ನ ಮಗನಿಗೊಂದು ಸಂತಾನ ಕೊಡಪ್ಪ ಅಂತ ನಾನು ಹೋಗದೆ ದೇವಸ್ಥಾನ ಇಲ್ಲ ನಾ ಮಾಡದೆ ಪೂಜೆ ಇಲ್ಲ ಈ ಪಂಜೆಗೆ ಮಕ್ಕಳಾಗ್ಲಿಲ್ಲ ಅಂದ್ರೆ ಆ ಮಾದೇವ ತಾನೇ ಏನ್ ಮಾಡ್ತಾನೆ ಇವಳನ್ನ ಬಿಟ್ಬಿಟ್ಟು ಇನ್ನೊಂದು ಮದುವೆಗೆ ಹೋದ್ರೆ ಈ ಬಂಜೆ ಜೊತೆಲೆ ಬಾಳ್ತೀನಿ ಅಂತೀನಿ ಈ ಬಣ್ಣನ್ ಮಗ ನೋಡಮ್ಮ ಈಕೆ ಬಂಜೆ ಅಲ್ಲ ಆ ಮಾದಪ್ಪ ಈಕೆಗೆ ಸಂತಾನ ಭಾಗ್ಯ ಕೊಟ್ಟೆ ಕೊಡುತ್ತಾನೆ ಆ ನಮ್ಮ ಅಪ್ಪನ ಮೇಲೆ ನಂಬಿಕೆ ಇರಬೇಕಷ್ಟೇ ಆ ಶರಣ್ಯ ಶಂಕಮ್ಮನಿಗೆ ಮಕ್ಕಳು ಫಲ ನೀಡಿ ಬಂಜೆತನ ದೂರ ಮಾಡ್ಲಿಲ್ವೇ ಆಗನ್ ಕಲನೆ ಬೇರೆ ಈಗಿನ ಕಲನೆ ಬೇರೆ ಈಗ ಇದೆಲ್ಲ ನಡಿಬೇಕಲ್ಲ ಆ ಭಗವಂತನಿಗೆ ಎಲ್ಲ ಒಂದೇ ಕಾಲ ತಾಯಿ ಜನ ಬದಲಾಗಬಹುದು ಕಾಲ ಬದಲಾಗಬಹುದು ಆದರೆ ಆ ಭಗವಂತ ಇಂದಿಗೂ ಬದಲಾಗಲ್ಲ ಭಗವಂತನ ಮೇಲೆ ನಂಬಿಕೆ ಇದೆ ಸ್ವಾಮಿ ಈ ಹುಟ್ಟು ಬಂಜೆ ಮೇಲೆ ನಂಗೆ ನಂಬಿಕೆ ಇಲ್ಲ ನಂಬಿಕೆಯೇ ದೇವರಮ್ಮ ನಂಬಿದವ್ರನ್ನ ಆ ಭಗವಂತ ಯಾವತ್ತೂ ಕೈ ಬಿಡಲ್ಲ
ನಿಮಗೆಲ್ಲ ಶುಭವಾಗಲಿ. ನಾನು ಇನ್ನು ಬರ್ತೇನೆ. ಗಿರಿಜಾ, ಏನ್ ಕಲ್ತಿದ್ಯಾ ಗಿರಿಜಾ? ಅಮ್ಮ ಬೇಜಾರ ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ಯಾ? ಅವರೇನು ಇವತ್ತು ಹೊಸ್ತಾಗ ಬೈತಾರೇನೆ, ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ. ಆ ಮಾದಪ್ಪ ನಮ್ದವ್ರನ್ನ ಯಾವತ್ತೂ ಕೈ ಬಿಡಲ್ಲ. ನೀನ್ ಅಳ್ಬೇಡ ಸುಮ್ಮನೆ. ನಿಜವಾಗ್ಲು ಮಕ್ಕಳಾಗುತ್ತೇನ್ರಿ? ಖಂಡಿತ ಒಂದಲ್ಲ ಕಣೆ, ನಿನ್ಗೆ ಹತ್ತು ಮಕ್ಕಳಾಯ್ತವೆ. ಆಮೇಲೆ ನೀನೆ ನನ್ಗೆ ಯಾಕಪ್ಪ ಇಷ್ಟು ಮಕ್ಕಳಾದ ಅಂತೀಯ? ಹತ್ತು ಬೇಡರಿ, ನನಗೊಂದೇ ಒಂದ್ ಮಗು ಕೊಟ್ರೆ ಸಾಕು. ಆ ನಮ್ಮಪ್ಪನ ಸೇವೆನ ಸಾಯ ತನಕ ಮಾಡ್ತೀನಿ. ಚಿಂತೆ ಮಾಡ ಗಿರಿಜಾ, ನೀ ನೋವು ಏನು ಅಂತ ಮಾದಪ್ಪನ ಅರಿವಾಗಿದೆ. ಆ ನನ್ನಪ್ಪ ನಿನ್ ಕಣ್ಣಿನ ಆದಷ್ಟು ಬೇಗ ದೂರ ಮಾಡ್ತಾನೆ. ನೀನ್ ಚಿಂತೆ ಮಾಡ, ಬಾ ಹೋಗೋಣ. ಮಹಾದೇವ ಮಲೆ ಮಹಾದೇವ, ಮಹಾದೇವ ಮಲೆ ಮಹಾದೇವ, ಮಹಾದೇವ ಮಲೆ. ಯಾವನೇ ಅವನು ಗಂಟೆ ಅಲ್ಲಾಡ್ಸೋನು? ನಮಸ್ಕಾರ ಸ್ವಾಮಿ, ನಾನು ವೈದ್ಯರತ್ನ ವಿದ್ಯಾಸಾಗರ ಅಂತ, ಐರಳ್ಳಿ ಆಯುರ್ವೇದ ಪಂಡಿತ. ಯಾವ್ಯಾವ ಕಾಯಿಲೆಗೆ ಔಷಧಿ ಕೊಡ್ತೀರಾ? ಹೊಟ್ಟೆ ನೋವು, ಮಂಡಿ ನೋವು, ತಲೆ ನೋವು, ಉರಿ, ಉಪ್ಸ, ಶೀತ, ನೆಗಡಿ, ಕೆಮ್ಮು, ಬೇರೆ ಇನ್ಯಾವುದೇ ನಿಮ್ ಕಾಯಿಲೆ ಇದ್ರು ಬರೀ ಗಿಡಮೂಲಿಕೆಗಳಿಂದನೇ ನಿಮ್ಮನ್ನ ಗಿಡಗಣಂಗ್ ಮಾಡ್ಬಿಡ್ತೀನಿ. ಹೌದಾ? ಹಾಗಾದ್ರೆ ಒಂಟಿ ಸಲಗುತ್ತಾರ ಅವ್ರೇನ್ ಹೆಂಡತಿ ಸೊಕ್ಕೆ ಶಕ್ತಿ ಬರೋ ಔಷಧಿ ಕೊಡ್ತೀಯಾ? ಏನ್ರಿ ಅದು? ಏನ್ ನಿಮ್ ಪಂಚಾಯ್ತಿ ಕಣಿ? ಇವರು ವೈದ್ಯರತ್ನ ವಿದ್ಯಾಸಾಗರ ಅಂತೆ. ನಮಸ್ಕಾರ ಅಮ್ಮ. ಏನು ಸೊಕ್ಕು ಸತ್ತಿ ಅಂದಂಗಿತ್ತು? ನಾನು ದಿವಸ ಲಂಗ ಸೀರೆ ಹೋಗಿದ್ದೀನಲ್ಲ, ಅದಕ್ಕೆ ಶಕ್ತಿ ಬರೋಂತ ಔಷಧಿ ಕೊಡ್ತೀರಪ್ಪ ಅಂದಲ್ಲ? ಇವತ್ತು ನಾಳೆ ಸಾಯಂಗಿದ್ಯಾ? ನಿಂಗೆ ಔಷಧಿ ಬೇರೆ ಕೇಡು. ಸರಿ, ಮಕ್ಕಳಾಗ ಔಷಧಿ ಕೊಡ್ತೀಯಾ? ಓ, ನಾನು ಅದ್ರಾಗ ತುಂಬಾ ನಿಸೀಮ. ನಿಮ್ಗೆ ಯಾವತರ ಮಗಬೇಕು? ಹೆಚ್ಚಿ ನನ್ಗಲ್ಲ, ನನ್ ಸೊಸೆಗೆ. ನಿಮ್ ಸೊಸೆ ಎಲ್ಲಿದ್ದಾರೆ? ಒಳಗಿದ್ದಾಳೆ. ಬಾ ಗಿರ್ಜಾ, ಗಿರ್ಜಾ ಏನಂತೆ? ಬಾ ಕೂತ್ಕೋ. ಎಲ್ಲಿಮ್ಮ ಕೈ ಕೊಡಿ, ಕೊಡಿ, ಬರುವಾಗಿಲ್ಲ ಕೊಡಿ. ನೋಡಿಮ್ಮ, ಈಕೆ ದೇಹದಲ್ಲಿ ಉಷ್ಣಾಂಶ ಜಾಸ್ತಿಯಾಗಿ ಶೀತಾಂಶ ಪೂರ್ತಿ ಇಳಿದೋಗಿ ಈಕೆ ಗರ್ಭಕೋಶ ಸಂಪೂರ್ಣವಾಗಿ ಸತ್ತೋಗಿದೆ. ಅಂದ್ರೆ? ಅಂದ್ರೇನಮ್ಮ, ಈಕೆಗೆ ಈ ಜನ್ಮದಲ್ಲಿ ಮಕ್ಕಳಾಗೋದಿಲ್ಲ ಅಷ್ಟೇ. ಇದಕ್ಕೆ ನಿನ್ನ ಹತ್ರ ಔಷಧಿನೇ ಇಲ್ವಾ? ನನ್ನ ಹತ್ರ ಅಷ್ಟೇ ಅಲ್ಲಮ್ಮ, ಈ ಕಾಯಿಲೆಗೆ ಈ ಭೂಮಿ ಮೇಲೆ ಔಷಧಿನೇ ಇಲ್ಲ. ಏನ್ ಹೇಳ್ತಿದೆ ಅಮ್ಮ ನೀನು? ಯಾವನ ತಲೆಕೆಟ್ ಬೂಟಾಡಿಕೆ ವೈದ್ಯ ಹೇಳ್ದ ಅಂತ ನನ್ ಜೊತೆ 5 ವರ್ಷ ಸಂಸಾರ ಮಾಡಿ ಗಿರಿಜನ್ ಬಿಟ್ಟು ಬೇರೆ ಮದುವೆ ಆಗಂತೀಯ? ಸಾಧ್ಯನೇ ಇಲ್ಲಮ್ಮ. ಅಲ್ಲ ಕಣೆ, ಇವತ್ತನ ನಾಳೆ ಅವಳಿಗೆ ಮಕ್ಕಳು ಹಾಗೇ ಆಗುತ್ತೆ. ಅಲ್ಲಿ ಅವಳನ್ನ ಮನೆ ಬಿಟ್ಟು ಕಳಿಸ್ಬಿಟ್ರೆ ಪಾಪ ಅವಳು ಬಹಳ ಹಾಳಾಕಲ್ವೇನೆ. ಸ್ವಲ್ಪ ಬಾಯಿ ಬಿಟ್ಟು ಸುಮ್ಮನಿರ್ತೀಯ? ಮತ್ತೆ ನಿಂದೇನ್ ಮಾತು ನೋಡು, ನಾನು ಇವತ್ತಿಂದ ಹೇಳ್ತಾ ಇಲ್ಲ, 3 ವರ್ಷದಿಂದ ಹೇಳ್ತಾ ಇದ್ದೀನಿ. ನಾನು ಇವತ್ತು ಅಳ್ದು ಸುರ್ದು ಇವತ್ತು ಈ ನಿರ್ಧಾರ ತಂದಿದ್ದೀನಿ. ಏನ್ ಹೇಳ್ತಿದೀಯ ಅಮ್ಮ ನೀನು? ನಾನ್ ಚೆನ್ನಾಗಿರ್ಬೇಕು ಅಂದ್ರೆ ಅವಳನ್ನ ಈಗ್ಲೇ ಮನೆ ಬಿಟ್ಟು ಕಳಿಸು, ಇಲ್ಲ ಅಂದ್ರೆ ನನ್ನ ಹೆಣ ನೋಡ್ಬೇಕಾಗುತ್ತೆ. ನನ್ನಿಂದ ನೀವ್ಯಾಕೆ ಸಹಾಯ ಮಾತಾಡ್ತೀರ? ನಾನೇ ಮನೆ ಬಿಟ್ಟು ಹೋಗ್ತೀನಿ ನೋಡಿ ಅಂದ್ರೆ ಅತ್ತೆ ಹೇಳತ್ತರ ನೀವ್ ಬೇರೆ ಯಾವ್ದಾದ್ರು ಹುಡುಗಿ ಮದ್ವೆ ಮಾಡ್ಕೊಂಡು ನೀವ್ ಸುಖವಾಗಿರಿ. ಏನ್ ಹೇಳ್ತೀನಿ ಗಿರಿಜಾ? ನೀವ್ ನನ್ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡಿ. ನಾನ್ ಎಲ್ಲೇ ಇದ್ರು ನಾನ್ ನಿನ್ ನೆನಪಲ್ಲಿ ಚೆನ್ನಾಗೇ ಇರ್ತೀನಿ. ನನ್ನಿಂದ ನಿಮ್ ವಂಶದ ಅಭಿವೃದ್ಧಿ ಏನ್ ನಿಲ್ಲೋದ್ಬೇಡ, ನಾನಿನ್ ಬರ್ತೇನೆ. Oh,
ಪಂಜೆ ಮುಂಡೆ ತೊಲಕ್ತು ನನ್ನ ಮಗನಿಗೆ ಒಳ್ಳೆ ವರದಕ್ಷಿಣೆ ಕೊಡ ಮನೇಲಿ ಹೆಣ್ ತಂದು ಮದುವೆ ಮಾಡ್ಬಿಟ್ರೆ ಆ ಹುಡುಗಿ ಯಾಕ ಒಡಬೆ ಓಸ್ತ ಎಲ್ಲ ನಾನು ಯಾಕಂಡ್ ಮೇರಿಬಹುದು. ಹೌದೌದು, ಆ ಒಡವೆನೆಲ್ಲ ಸತ್ತ ಮೇಲೆ ಹೇಳಿದ ಮೇಲೆ ಹಾಕಬಹುದು. ಏನಂದೆ? ಏನಿಲ್ಲ ಕಣೆ, ಆ ಒಡವೆನೆಲ್ಲ ಹಾಕೊಂಡ್ರೆ ಒಳ್ಳೆ ಗಿರಿಗಿರಿಗಿರಿ ತಿರ್ತೀಯ ಅಂದೆ. ನಮಸ್ಕಾರ ತಾಯಿ. ಓಹೋಹೋ, ಏನ್ ರಾಮಾಪುರದ ರಾಮಣ್ಣ ಅವರು ಇಷ್ಟು ರಬ್ಬಂದ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ಏನಮ್ಮ ಹಿಂಗ ಅಂತೀರಾ? ನನ್ನ ಮಗಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ ಮಗಳ ನೆನ್ನೆನೆ ಮನೆ ಬಿಟ್ಟು ಹೊಂಟೋದ್ಲು. ಏನ್ ಹೇಳ್ತೀರಮ್ಮ? ಸತ್ಯನೇ ಹೇಳ್ತಾ ಇದ್ದೀನಿ ಕಣೆಯ, ನಿನ್ ಮಗಳಗ್ ಮಕ್ಕಳಾಗಲ್ಲ ಅಂತ ಗೊತ್ತಾಯ್ತು, ಆ ಪಂಜೆನ ಮಲ್ಲಿಟ್ಕೊಂಡು ದಂಡಿ ಕಿಟ್ಟಾಕ್ಲ ಅದಕ್ಕೆ ಓಡಿಸ್ತೆ. ಏನಮ್ಮ, ನಿಮ್ಗೆ ಸ್ವಲ್ಪ ಮಾನವೀಯತೆ ಇಲ್ವೇನಮ್ಮ? ನಿಮ್ ಮಗಳೇ ಆಗಿದ್ದಿದ್ರೆ ಹೀಗೆ ಮಾಡ್ತಿದ್ದೇನಮ್ಮ? ನೀವು ಒಂದ್ ಹೆಣ್ಣಾಗಿ ಈ ಮಾಡೋ ಸರಿನೇನಮ್ಮ? ಏಯ್, ನಿನ್ ಕಂತ ಪ್ರಾಣ ಇಲ್ಲಿ ಬೇಕಾಗಿಲ್ಲ, ನಿನ್ ಮಗಳಿಲ್ ಇಲ್ಲ ಅಂತ ಗೊತ್ತಾಯ್ತಲ್ಲ, ಬಿಡು ಗಾಡಿಯ. ಎಲ್ಲಿ ಹೋದ್ಲು ಅಂತ ನಾನು ಗೊತ್ತೇನಮ್ಮ? ಯಾರ್ಗಯ್ಯ ಗೊತ್ತು, ನಿನ್ ಮಗಳ ಬೇಕಾರೆ ಹುಡುಕೋ ಹೋಗು. ಅಪ್ಪ ಮಾದೇವ, ಏನಪ್ಪ ನಿನ್ನೆ ನಿನ್ನ ವರಪ್ರಸಾದದಿಂದ ಹುಟ್ಟಿರೋ ನನ್ನ ಮಗಳು ಗಿರ್ಜಂಗೆ ಯಾಕಪ್ಪ ಇಷ್ಟೆಲ್ಲ ಕಷ್ಟ ಕೊಡ್ತೀಯ ತಂದೆ? ನಮ್ಮಿಂದ ಏನಾದ್ರು ಅಪಚಾರವಾಗಿದೆಯಾ ತಂದೆ? ತಾಯಿಲ್ಲದವಳಿಗೆ ತಾಯಿ ತಾನೆ ಇನ್ನು ಯಾಕೆ ಕೊಟ್ಟಿಲ್ಲ ತಂದೆ? ಮಾದೇವ ಮಾದೇವ, ನನ್ನ ಮಗಳು ನನಗೆ ಸಿಗಿ ಹೋಗಿ ಮಾಡು ತಂದೆ. ಮಾದೇಶ್ವರ ಮಾದೇವ ಮಾದೇಶ್ವರ. ತಪ್ಪಲಲಿ ಏಕಾಂಗಿ ಮಲೆಯಲಿ ಮಲಗಿರುವ ಮಾಯಕಾರ ಯೋಗ ನಿದ್ದೆಯಲಿ ಏನಯ್ಯ ಸ್ವಾಮಿ ನಿನ್ನ ಲೀಲೆ ಏನಯ್ಯ ಸ್ವಾಮಿ ನಿನ್ನದು ಏನು ಲೀಲೆಯೋ ಘನ ಶರಣ ನಿನ್ನದು
ಜಗದ ಎಲ್ಲೆಡೆ ಪವಾಡ ತೋರಿದೆ, ಏಳು ಮಲೆಯಲ್ಲಿ ನೀನು ನೆಲೆಸಿದೆ. ಶೈಲದಿಂದ ನಡೆದು ಬಂದೆಯ, ದಾರಿಯುದ್ದಕ್ಕೂ ಪವಾಡ ಮೆರೆದೆಯ. ಶ್ರೀಶೈಲದಿಂದ ನಡೆದು ಬಂದೆಯ, ದಾರಿಯುದ್ದಕ್ಕೂ ಪವಾಡ ಮೆರೆದೆಯ. ಕತ್ತಲೆಯ ರಾಜ್ಯಕ್ಕೆ ಬೆಳಕು ನೀಡುತ್ತಾ, ಬಾಲ್ಯದಲ್ಲೇ ಎಲ್ಲರ ಮನವ ಸಿಡಿದೆಯ. ಖಂಡ್ಗರಾಗಿ ಮೂರೆ ಸುತ್ತಲಿ ಬೀಸಿದೆ ಶರಣ ಸುತ್ತೂರು ಮಠದಲ್ಲಿ. ಮೂರು ಖಂಡ್ಗರಾಗಿ ಮೂರೆ ಸುತ್ತಲಿ ಬೀಸಿದೆ ಶರಣ ಸುತ್ತೂರು ಮಠದಲ್ಲಿ. ಸಿದ್ಧನಂಜ ದೇಶಿಕೇಂದ್ರ ರೊಪ್ಪಿಕೊಂಡರು, ಮಹಾದೇವ ಎಂಬ ಹೆಸರು ನಿನಗಿಟ್ಟರು. ಅಲ್ಲಮ್ಮ ಪ್ರಭುವಿನ ಕುಂತೂರು ಮಠದಲ್ಲಿ ವಾರಣ್ಯ ಕೇಳಿದನು ಗುರುವಿನ ಬಳಿಯಲ್ಲಿ. ಗುರು ಕೊಟ್ಟರು ಹಾಲೆಂದು ಬಟ್ಟಲಲ್ಲಿ ವಿಷವ, ಕುಡಿದನು ಕಣ್ಮುಚ್ಚಿಕೊಂಡು ವಿಷವನು ಮಹದೇವ. ನೀಲೆಗೌಡ ಶಂಕಮ್ಮನ ಎರಡು ಮಕ್ಕಳನ್ನು ಕರೆದುಕೊಂಡು ಕಾಡಲಿ ಮಹಾದೇವ ನಡೆದನು. ಕೇಳಿದನು ಹಸಿದ ಮಕ್ಕಳ ಅಳುವನು, ಮಕ್ಕಳಿಗೆ ಹುಲಿ ಹಾಲು ಕುಡಿಸಿದ ಮೈಕಾರನು. ಸಾಲೂರು ಮಠದಲ್ಲಿ ಮುಹೂರ್ತ ಕಂಬವ, ನೆಟ್ಟನು ಉದ್ಧರಿಸಲು ಗುರುವಿನ ಮಠವ. ಸಾಲೂರು ಮಠದಲ್ಲಿ ಮುಹೂರ್ತ ಕಂಬವ, ನೆಟ್ಟನು ಉದ್ಧರಿಸಲು ಗುರುವಿನ ಮಠವ. ಬೆತ್ತ ಜೋಡಿಗೆ ಪಾದುಕೆಗಳನು ಮಹಾದೇವ ಸಾಲೂರು ಮಠದಲ್ಲಿಟ್ಟನು. ಗಿರ್ಜಾ, ಗಿರ್ಜಾ, ಅಮ್ಮ ಗಿರ್ಜಾ, ಏನಮ್ಮ ಇದೆಲ್ಲ? ಎಲ್ಲ ನನ್ನ ನಡೆ ಬರಪ್ಪ. ಯಾಕಮ್ಮ, ನಿನ್ ಪಾಲಿಗೆ ನಾವಿಲ್ವೇನಮ್ಮ? ಕೈ ಹಿಡಿದ ಗಂಡನಿಗೆ ನನ್ ಬೇಡವಾದ್ಮೇಲೆ ಇನ್ ನಾನ್ ನಿನ್ಗೆ ಯಾಕಪ್ಪ ಭಾರವಾಗ್ಲಿ? ನೋಡ್ಬಿಟ್ಟ ಹೆತ್ತ ತಂದೆ ತಾಯಿಗಳಿಗೆ ಮಕ್ಳು ಬಾರನೇನಮ್ಮ. ನೋಡು ಬಮ್ಮ, ಮನೆಗೆ ಬೇಡಪ್ಪ ಅಮ್ಮ, ಬೇಡ ಬೇಡ ಅನ್ಬೇಡ ಬಮ್ಮ ಬಮ್ಮ. ಗಿರಿಜಾ, ಗಿರಿಜಾ, ದಯವಿಟ್ಟು ನಂಗೆ ಸುಮ್ಸ್ಬಿಡು ಗಿರಿಜಾ. ನನ್ನಿಂದ ತುಂಬಾ ತಪ್ಪಾಗೋಯ್ತು. ನನ್ನ ತಾಯಿ ಮಾತು ಕೇಳ್ಕೊಂಡು ನಿನ್ ಮನೆಯಿಂದ ಹೊರಗಾಕ್ಬಿಟ್ಟೆ. ಮಾವ, ದಯವಿಟ್ಟು ನೀವು ಸುಮ್ಸ್ಬಿಡಿ. ಸದ್ಯ ನಿಮ್ ತಪ್ಪಿನ ಅರಿವಾಗಿದೆಯಲ್ಲ ನಿಮ್ಗೆ. ಗಿರಿಜಾ, ಏನಂತೀಯಮ್ಮ, ಹೋಗ್ತೀನಮ್ಮ? ಹೌದಪ್ಪ, ಇವ್ರ ಜೊತೆ ನಾನು ಹೋಗ್ತೀನಿ. ಇದ್ರಲ್ಲಿ ಇವತ್ತೇನು ತಪ್ಪಿಲ್ಲ, ಎಲ್ಲ ಆಗ್ತದೆ. ಹೌದಮ್ಮ, ತಪ್ಪೆಲ್ಲ ನಂದೇ.
ದಯವಿಟ್ಟು ಕ್ಷಮಿಸಿ ಮನೆಗೆ ಬಾರಮ್ಮ. ರಾಮಣ್ಣ ಅವರೇ, ಒಂದ್ ಮಾತು ನಿಮ್ ಮಗಳಿಗೆ ಹೇಳಿ. ಆ ಮಾದೇಶ್ವರನ ದಯದಿಂದ ಒಡೆದು ಹೋಗಿದ್ದು ನನ್ನ ಮಗಳ ಸಂಸಾರ ಒಂದಾಯ್ತಲ್ಲ, ಅಷ್ಟೇ ಸಾಕು. ರಾಮಣ್ಣವ್ರೇ, ಇವ ಇಬ್ಬರ ಪರವಾಗಿ ನಾನ್ ನಿಮ್ಗೆ ಕ್ಷಮೆ ಕೇಳ್ಕೊತೀನಿ. ದೊಡ್ಡ ಮನಸ್ಸು ಮಾಡಿ ನಿಮ್ ಮಗಳನ್ನ ಮನೆಗೆ ಕಳಿಸ್ಕೊಡಿ. ಇನ್ಮೇಲೆ ಅವಳು ಯಾವ ತೊಂದರೆ ಆಗದ ಹಾಗೆ ನಾನ್ ನೋಡ್ಕೊತೀನಿ. ಹೌದು ರಾಮಣ್ಣವ್ರೆ, ಮುಚ್ಚೆ ಬಾಯಿ. ನಾನು ಹೋಗ್ಲಿಂತ ಸುಮ್ಮನೆ ಇದ್ರೆ ನಿಂದ ಇಷ್ಟೆಲ್ಲ ಅವಾಂತರ ಆಯ್ತು, ಇನ್ ಮೇಲೆ ಮಾತಾಡಿದ್ರೆ ನಿಶ್ಚಿಗೆ ಹಾಕ್ಬಿಡ್ತೀನಿ. ಆಯ್ತು ಅಂದ್ರೆ ಆ ಮಾದೇಶ್ವರನ ದಯದಿಂದ ನನಗೊಬ್ಬ ಮೊಮ್ಮಗ ಹುಟ್ಟುಬಿಟ್ರೆ ಈ ಚೂರಿ ಚಿಕ್ಕನ ವಂಶ ಉದ್ಧಾರ ಆಗುತ್ತೆ, ಉದ್ಧಾರವಾಗುತ್ತೆ. ನಂಬಿದವ್ರನ್ನ ಆ ಭಗವಂತ ಯಾವತ್ತೂ ಕೈ ಬಿಡೋದಿಲ್ಲ. ಹೇಗೂ ಇಷ್ಟು ದೂರ ಬಂದಿದ್ದೀರ, ಬನ್ನಿ ಮಾದೇಶ್ವರನ ಬೆಟ್ಟಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಬನ್ನಿ, ಹಾಗೆ ಆಗಲಿ ಸ್ವಾಮಿ. ಹೇಳಿ. ಗುರುದೇವ ಕತ್ತುಗೆ ಗುಡಿಗವನೇ,
ವರವ ಕೊಡು ಇಡುಗಿಡು ದಯವಗಿಡು ಕೊಡು ಕೊಡು ವರವ ಕೊಡು ಇಡುಗಿಡು ದಯವಗಿಡು ನಂಬಿ ಬಂದಿವ್ನಿ ನಿನ್ನ ಪಾದ ಬೇಡಿವ್ನಿ ಮುತ್ತು ಮಲೆಯ ಮಾದೇವ ನೀ ಎದ್ದು ಬಾರೋ ಗುರುದೇವ ಮುತ್ತು ಮಲೆಯ ಮಾದೇವ ನೀ ಎದ್ದು ಬಾರೋ ಗುರುದೇವ ಅಪ್ಪ ಮಾದೇಶ್ವರ ಬಂಜಿಯಾಗಿದ್ದ ನನ್ನ ಮಗಳಿಗೆ ಗಂಡು ಮಗುನ ಕರುಣಿಸಿದೀಯ ತಾಯ್ತನ ನೀಡಿದ್ದೆ ನಿನ್ನ ಕೃಪೆ ಸದಾ ನಮ್ಮಲ್ಲಿ ಹೀಗೆ ಇರಲಿದ್ದೆ ಈ ನಾವು ಅಪ್ಪನ ದಯ ಇಲ್ಲದೆ ಹೋಗಿದ್ದೆ ಚೂರಿ ಚಿಕ್ಕನ ವಂಶವೇ ನಾಶವಾಗಿ ಹೋಗ್ತಾ ಇತ್ತು ಅಪ್ಪ ಮಾದೇವ ನಿನ್ನ ದಯದಿಂದ ಇವತ್ತು ಮರಿ ಚೂರಿ ಚಿಕ್ಕನ ಹುಟ್ಟಿದಾನೆ ಇನಿಮೇಲೆ ನನಗೆ ಆ ಕೊರಗಿಲ್ಲ ಪ್ರಭು ನನಗೆ ನಾ ಕೊರಗಿಲ್ಲ ಮಗುಗೆ ಏನಂತ ಹೆಸರಿಡ್ತೀರಾ ಇವಳನ್ನೇ ಕೇಳಿ ಇಲ್ಲ ಇವಳನ್ನೇ ಕೇಳಿ ಇಲ್ಲ ಇಲ್ಲ ಇವಳನ್ನೇ ಕೇಳಿ ಇವ್ರನ್ನೇ ಕೇಳಿ ನೀವು ಏನು ಬೇಕಾದ್ರೂ ಕರ್ಕೊಳ್ಳಿ ನಾನು ಮಾತ್ರ ನನ್ನ ಮೊಮ್ಮಗನ ಮರಿ ಜೋರಿ ಚಿಕ್ಕಣ್ಣ ಅಂತಲೇ ಕರೆಯೋದು ಏನಂತೀರಿ ನಂಬಿಕೆಯೇ ದೇವರು ನಂಬಿದ ಭಕ್ತರನ್ನು ಎಂದಿಗೂ ಕೈಬಿಡುವುದಿಲ್ಲ ನಮ್ಮ ಮಹದೇಶ್ವರ ಎಂಬುದೇ ಈ ಕಥೆಯ ಸಾರಾಂಶ ಈ ಕಥೆಯನ್ನು ನೋಡಿದ ಪ್ರತಿಯೊಬ್ಬರಿಗೂ ಶುಭವಾಗಲಿ ಗಿರಿಯ ಚಂದದ ಗಿರಿಯ ಮುದ್ದು ಮಹದೇವ ಚಿನ್ನದ ಗಿರಿಯ ಚಂದೊಳ್ಳಿ ಚಲುವ ಮಲೆಯ ಮಹದೇವ ಏನು ನಿನ್ನ ಹಿರಿಮೆ ಏನು ನಿನ್ನ ಮಹಿಮೆ ಏನು ನಿನ್ನ ಹಿರಿಮೆ ಏನು ನಿನ್ನ ಮಹಿಮೆ ಎಂದೆಂದು ನಮಗಿರಲಿ ಮಹದೇವ ನಿನ್ನೊಲುಮೆ ಅಂದದ ಗಿರಿಯ ಚಂದದ ಗಿರಿಯ ಮುದ್ದು ಮಹದೇವ ಚಿನ್ನದ ಗಿರಿಯ ಚಂದುಳ್ಳಿ ಚೆಲುವ ಮಲೆಯ ಮಹದೇವ ರಾಜ್ಯವ ಬೆಳಗಿಸಿದೆ ಜಗಜ್ಯೋತಿಯಾಗಿ ನೊಂದ ಜನತೆಯ ನೋವ ನೀಗಿಸಿದೆ ಕರುಣಾಮಯನಾಗಿ ಹೆಜ್ಜೆ ಹೆಜ್ಜೆಗೂ ಪವಾಡ ತೋರಿದೆ ಮಹಾಮಹಿಮನಾಗಿ ಹೆಜ್ಜೆಗೆ ಗೋಲಿ ಚಂಡನಾಡಿದೆ ಬಾಲಯೋಗಿಯಾಗಿ ಸುತ್ತೂರು ಕುಂತೂರು ಮಠದಲ್ಲಿ ಗುರುವಿಗೆ ಗುರುವಾಗಿ ಕುಂತೂರು ಮಠದಲ್ಲಿ ಗುರುವಿಗೆ ಗುರುವಾಗಿ ಏಳೆಯ ನಾಡಿ ಪವಾಡ ಗೆದ್ದೆ ಬಾಲಕ ನೀನಾಗಿ ಅಂದದ ಗಿರಿಯ ಚಂದದ ಗಿರಿಯ ಮುದ್ದು ಮಹದೇವ ಚಿನ್ನದ ಗಿರಿಯ ಚಂದುಳ್ಳಿ ಚೆಲುವ ಮಲೆಯ ಮಹದೇವ ಮಮತೆಯ ತೋರುವೆ ಮಾತೆ ಗುಮಿಗೆ
ಬಿಗಿಲಾಗಿ ನಂಬಿದ ಜನತೆಗೆ ಕರುಣೆಯ ತೋರಿ ನಿಲ್ಲುವೆ ನರಳಾಗಿ ನಿಂತಯ ಸ್ವಾಮಿ ಏಳು ಮಲೆ ಮಾದಪ್ಪನು ನೀನಾಗಿ ನಿಂತಯ ಸ್ವಾಮಿ ಏಳು ಮಲೆ ಮಾದಪ್ಪನು ನೀನಾಗಿ ಹಸನಾಗುವುದು ನಿನ್ನ ಪೂಜಾ ಫಲವಾಗಿ ಅಂದದ ಗಿರಿಯ ಚಂದದ ಗಿರಿಯ ಮುದ್ದು ಮಹದೇವ ಚಿನ್ನದ ಗಿರಿಯ ಚಂದೊಳ್ಳಿ ಚಲುವ ಮಲೆಯ ಮಹದೇವ ಏನು ನಿನ್ನ ಹಿರಿಮೆ ಏನು ನಿನ್ನ ಮಹಿಮೆ ಏನು ನಿನ್ನ ಹಿರಿಮೆ ಏನು ನಿನ್ನ ಮಹಿಮೆ ಎಂದೆಂದು ನಮಗಿರಲಿ ಮಹದೇವ ನಿನ್ನೊಲುಮೆ ಅಂದದ ಗಿರಿಯ ಚಂದದ ಗಿರಿಯ ಮುದ್ದು ಮಹದೇವ ಓ ಚಿನ್ನದ ಗಿರಿಯ ಚಿಂದುಳ್ಳಿ ಚೆಲುವ ಮಲೆಯ ಮಹದೇವ